ಯಾಕಮ್ಮ ನಿನ್ ಕೋಪನ ಆ ಪೇಪರ್ ಮೇಲೆ ತೋರಿಸ್ತಾ ಇದೀಯಾ? ಅಂದ್ರೆ ನೀನ್ ಕಳಿಸಿದ ಸುದ್ದಿನ ಆ ಪೇಪರ್ ನೋಡ್ ಹಾಕಿಲ್ಲ ಅಂತಾನ? ಇರ್ಲಿ, ಏನ್ ಸುದ್ದಿ ಕಳಿಸಿದ್ದೆ ನೋಡಪ್ಪ? ಆ ಇಟ್ಗೆ ಕೂಡ ಕಮಲ ಮನೆಗೆ ಒಟ್ಟಿಗೆ ಮೂರ್ ಮಕ್ಳು ಹುಟ್ಟಿದ ಸುದ್ದಿನ ಕಳಿಸಿದ್ದೆ. ಹಾಕೇ ಇಲ್ಲ. ಅಯ್ಯೋ ಕಥೆನೆ, ಮಕ್ಕಳು ಹುಟ್ಟೋದು ನಮ್ ದೇಶದಲ್ಲೊಂದ್ ಸುದ್ದಿನ? ಇದನ್ನೆಲ್ಲ ಬಿಟ್ಟು ಸ್ವಾರಸ್ಯ ಸುದ್ದಿನ ಬರೆಯಮ್ಮ, ಹಾಕ್ತಾರೆ. ಅದೆಷ್ಟ್ರಿ ಮಾತಾಡ್ತೀರಿ? ನಿಮ್ದೇ ಸಾವಿರ ಇಟ್ಕೊಂಡು ಅವಳಿಗೆ ಬೋಧನೆ ಮಾಡ್ತೀರ? ರಿಟೈರ್ ಆದ್ರೂ ಬುದ್ಧಿ ಬರ್ಲಿಲ್ಲ. ನಮ್ಮ ಅದೃಷ್ಟಕ್ಕೆ ನಿಮಗ್ ದಿನಸಿ ಅಂಗಡಿಯಲ್ಲಿ ಲೆಕ್ಕ ಬರೆಯೋ ಕೆಲಸ ಸಿಕ್ಕಿದೆ, ಅದಕ್ಕೂ ಸರಿಯಾಗಿ ಹೋಗ್ತಾ ಇಲ್ಲ. ತಗೊಳ್ಳಿ ಕಷಾಯ. ಏನೇ ಇದು, ಬೆಳಿಗ್ಗೆ ಬೆಳಿಗ್ಗೆ ಕಷಾಯ ಕುಡಿಸ್ತೀಯಲ್ಲ ನಂಗೆ? ಕುಡೀರಿ, ಕೆಮ್ಮ ಹೋಗುತ್ತೆ. ಹಾಳ ಸರಾಯ್ ಕುಡ್ದು ಕುಡ್ದು ಹಾಳಾಗಿ ಹೋಗಿದ್ದೀರ. ಇದು ಒಂಥರ ರಮ್ ಕಲರೇ ಇದೆ. ಬಾಪ ಆನಂದ್, ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ರಾತ್ರಿ ಕಂಠ ಪೂರ್ತಿ ಕುಡ್ದು ಬಾಗ್ಲಲ್ಲಿ ಬಿದ್ದಿದ್ರು. ಮನೇಲಿರೋದು ನಾವಿಬ್ರೆ ಹೆಂಗಸರು, ಏನ್ ಮಾಡ್ಬೇಕು ಹೇಳು? ನೀವು ಒಳಗಡೆ ಹೋಗಿಮ್ಮ, ನಾ ಮಾತಾಡ್ತೀನಿ. ಪಾಪ ಕೂತ್ಕೊ. ಏನ್ ಸರ್, ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡಿ ಸರ್. ನಾನ್ ಬೇಕು ಅಂತ ಕುಡಿದಿಲ್ಲಪ್ಪ. ನಿನ್ನೆ ನಮ್ಮ ಅಂಗಡಿ ರಜಾ ಅಲ್ವಾ, ಯಾರ್ಯಾರೋ ಫ್ರೆಂಡ್ ಸಿಕ್ಕಿದ್ರು, ಒಂದು ಎರಡು ಮೂರು ಅಂತ ರೌಂಡ್ಗಳು ಜಾಸ್ತಿ ಆದವು, ಗೊತ್ತೇ ಆಗ್ಲಿಲ್ಲ. ಇದೇನ್ ಸರ್ ಪೇಪರ್ಲ್ಲಿ ಹರಿದು ಬಿಸಾಕಿದ್ರ? ಏನ್ ಗಂಡ ಅಂತೀರ, ಜಗಳ ಆಡಿದ್ರ? ನಾವಲ್ಲಪ್ಪ, ಅಲ್ಲಿಂಚದವ ಮಹಾರಾಣಿ. ಅವಳು ಕಳಿಸಿದ ಸುದ್ದಿನ ಆ ಪೇಪರ್ ನೋಡ್ ಹಾಕ್ಲಿಲ್ವಂತೆ, ಅದಕ್ಕೆ ಸಿಟ್ಟು ಬಂದು ಹರಿದು ಹಾಕಿದ್ದಾಳೆ. ಯಾಕೋ ಜಡೆ ಹೇಳ್ದೆ? ಯಾರ ಮೇಲೆ ಕೋಪ? ಕಾಲೇ ಡೇಸಿಂದ ನೋಡ್ತಾ ಇದ್ದೀನಿ, ನೀನು ಎಳಸ ಬುದ್ಧಿ ಹೋಗ್ಲಿಲ್ಲ. ಚೆನ್ನಾಗೇನೋ ಬರೀತೀಯ ಹ್ಯಾಂಡ್ ರೈಟಿಂಗ್, ಆದ್ರೆ ವಿಷಯ ಮಾತ್ರ ಕೋಲಿ ಆಡೋ ಮಕ್ಕಳಿಗೆ. ನೋಡೋ, ನನ್ನ ರೇಗಿಸ್ಬೇಡ ಕಣ. ಇದ್ದಿದ್ದಂಗ ಹೇಳಿದ್ರೆ ಯಾರೋ ಎದ್ದು ಬಂದು. ಯಾಕೋ ನಟ್ಟಿಯ, ನೀನ್ ಬರೆಯೋದ್ ಬರೀ ಮುದುಕರಿಗೆ. ಕಾಲೇಜ್ ನಲ್ಲಿದ್ದಾಗ ನೀನ್ ಕುಡಿಮೆ ಆಗಿ ಮೂದೇವಿ ತರ ಇರ್ತಿದ್ದೆ, ಹುಡುಗಿರ್ನ ಕಂಡ್ರೆ ಓಡ್ ಹೋಗ್ತಿದ್ದೆ. ಓಹೋ, ನನಗೆ ರೇಗಿಸ್ತೀಯಾ? ನೀನ್ ಏನ್ ನ್ಯೂಸ್ ಕಳ್ಸಿರ್ತೀಯ ಅಂತ ಹೇಳ. ಏನು? ಅದೇ, ಕಪ್ಪೆ ಒಟ್ಟುಗುಟ್ಟು, ಮಳೆ ಬಿತ್ತು, ಸೂರ್ಯ ಹುಟ್ಟಿತು, ಕಮಲ ಅರಳಿತು. ಅಲ್ಲ ಕಣೆ, ಸ್ವಲ್ಪ ಸೀರಿಯಸ್ ಆಗಿ ಥಾಟ್ ಪ್ರೊವೋಕಿಂಗ್ ಆಗಿ ಬರೀ, ಇದಕ್ಕೆ ಸ್ವಲ್ಪ ಸ್ಟ್ರೈನ್ ಆಗ್ಲಿ, ಒಳಗಡೆ ಇರೋದು ಚಿಗಿರ್ಲಿ. ಕಾಲೇಜಿಗೆ ಸೇರಿ ಇನ್ನೂ ಮೂರ್ ತಿಂಗ್ಳಾಗಿಲ್ಲ, ಆಗ್ಲೇ ದೊಡ್ಡ ಪಂಡಿತ ಆಗ್ಬಿಟ್ಟಿಯಾ? ಇದನ್ನೆಲ್ಲ ಕೇಳೋಕೆ ನಾನೇನ್ ನಿನ್ ಸ್ಟೂಡೆಂಟ್ ಅಲ್ಲ. ಹೋಗಲ್ಲೇ ಹೇಳು. ಒಳ್ಳೆ ಬೋರ್ ಕಣ ನೀನು, ಸ್ವಲ್ಪ ರೂಮ್ ಬಿಟ್ಟು ಆಚೆ ಹೋಗಿ ಬೆಳಕ್ ನೋಡ. ಬೆಳಕೆಲ್ಲ ಇದೆ, ಬರೀ ಕತ್ಲೆ, ಎಲ್ಲೆಲ್ಲೋ ಅನ್ಯಾಯ ಮೋಸ. ಯಾವ್ದನ್ನು ಯಾವಾಗ್ಲೂ ಸೀರಿಯಸ್ ತಗೋಬೇಡ ಕಣ. ಬೂತ್ ಕಣ್ಣಿಂದ ನೋಡಿದ್ರೆ ಎಲ್ಲ ಬ್ಯಾಂತ ವಿಕಾರವೇ ಕಾಣುತ್ತೆ. ಕಮನ್ ಮಿಕ್ಸ್ ಸೊಸೈಟಿ ಐಸೆ ಸೊಸೈಟಿ. ಆ ನಿನ್ನ ದರಿದ್ರ ಸೊಸೈಟಿ ನನ್ನ ಕಣ್ಣಿಗೆ ಸ್ಮಶಾನ ತರ ಕಾಣುತ್ತೆ. ಸಮಾಜನ ಸ್ಮಶಾನ ಅಂತಿಲ್ಲೋ ಮೂರ್ಖ, ಲೈಫ್ ಎಂಜಾಯ್ ಮಾಡೋ. ನಿನ್ನಂತ ವಿದ್ಯಾವಂತ ಮೂರ್ಖರು ಬೆಣ್ಣೆ ಮಾತಾಡ್ತಾ ಮಜಾ ಓಡಿಸ್ತಾ ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಈ ಸಮಾಜಕ್ಕೆ ಮುಕ್ತಿ ಇಲ್ಲ. ಅಂದ್ರೆ ನಾನು ನಿಂತರ ಕೆಲಸ ಬಿಟ್ಬಿಟ್ಟು ಗೂಬೆ ಹಾಕಿ ಕೂತ್ಕೋಬೇಕಾ? ಬಗ್ಗಲ್ಲೇ ಬಗ್ಗ ನೋಡ, ನಿಂತರ ಕ್ರಾಂತಿ ವೇಷ ತೊಟ್ಟು ಹೊಟ್ಟೆಗೆ ಮಣ್ಣು ತಿನ್ನಕ್ ನನಗೆ ಇಷ್ಟವಿಲ್ಲ. ಇರೋ ದಿನ ಜಾಲಿಯಾಗಿ ಬದ್ಬಿಟ್ಟು ಜಾಲಿ ಸತ್ಬಿಡ್ಬೇಕು. ಈಗ ನೀನ್ ಬರ್ತೀಯೋ ಇಲ್ವೋ ಗುಂಡಾಕಕ್ಕೆ? ಗುಂಡ ಹೋಗಲ್ಲ, ಸತ್ಯನ ಎದುರಿಸಕ್ ಧೈರ್ಯ ಅಲ್ದಿದ್ರು ಶೋಕಿ ಮಾಡ್ಕೊಂಡು ಮೆರಿತೀಯ. ಮಾತು ಮಾತು ಬರೀ ಮಾತ್ಕಣೋ, ಅನ್ಯಾಯ ಅನ್ಯಾಯ ಅಂತ ಬಡ್ಕೋತಿಯಲ್ಲ, ನೀನೇನೋ ಸಾಧಿಸಿದ್ಯಾ? ಬರೀ ಬಾಯಲ್ ಕ್ರಾಂತಿ ಮಾಡ್ತೀಯ ಅಷ್ಟೇ, ನಿನ್ ಕೈಯಲ್ಲಿ ಏನು ಸಾಧ್ಯ ಇಲ್ಲ. ನಿನ್ನಿಂದ ಏನಾಗಲ್ಲ ಕಣ. ಸಾರಿ ಆನಂದ್, ಇವತ್ ನನ್ ಬರ್ತ್ಡೇ ಕಣ. ನನ್ ಫ್ರೆಂಡ್ ಅಂದ್ರೆ ನಿನ್ ಬಿಟ್ರೆ ಯಾರಿದಾರೆ ಹೇಳೋ? ನನ್ ಜೊತೆ ಬಾರ ಪ್ಲೀಸ್, ಬಾರ. ನೀ ಬಾ ಒಳಗೆ.
ಏನ್ ಬೇಕಾಗಿತ್ತು? 100 ರೂಪಾಯಿ ಸಾಲ ಬೇಕಾಗಿತ್ತು. ಮಗು ತುಂಬಾ ಹುಷಾರಿಲ್ಲ, ದೊಡ್ಡ ಡಾಕ್ಟರ್ ತಕ್ಕ ಕರ್ಕೊಂಡು ಹೋಗ್ಬೇಕು. ಗಿರ್ವಿ ಇಡಕ್ ಏನ್ ತಂದಿದ್ಯಾ? ನನ್ನ ಹತ್ರ ಏನು ಇಲ್ಲ ಬುದ್ಧಿ. ಏನು ಇಲ್ಲದೆ ಸಾಲ ಕೊಡ ಬುದ್ಧಿ ನನಗಿಲ್ಲ. ಸ್ವಾಮಿ ಇದೊಂದ್ ಸಲ ಕೊಟ್ಬಿಡಿ, ಒಂದು ವಾರದಲ್ಲಿ ತಂದು ಕೊಟ್ಬಿಡ್ತೀನಿ. ಮಗು ತುಂಬಾ ಜ್ವರ, ನನ್ನ ಹತ್ರ ಆಡ ಇಡಕ್ ಏನು ಇಲ್ಲ. ನಾನ್ ಕೇಳಿದ್ ಕೊಡ್ತೀಯ? ಏನ್ ಸ್ವಾಮಿ? ನೀನು ಮನಸ್ ಮಾಡಿದ್ರೆ ನಾನ್ ದುಡ್ಡು ಕೊಡ್ತೀನಿ. ಯಾಕೆ ಅಳ್ತಿದ್ಯಾ? ಒಕ್ಕೋ ದುಡ್ಡು ಕೊಡ್ತೀನಿ. ಫೋನ್ ಜ್ಞಾಪಕಾರ್ಥವಾಗಿ ಈ ಬೆಳ್ಳಿ ಚೈನ್ ಅನ್ನು ವಾಚ್ ಒಂದೇ ಕಣ ಉಳಿದಿರೋದು. ನಿಮ್ಮ ಅಪ್ಪ ಇದನ್ನು ತುಂಬಾ ಇಷ್ಟಪಟ್ಟು ಕೊಂಡ್ಕೊಂಡಿದ್ರು. ಇದನ್ನ ನಿಮ್ ಜೋಪಾನವಾಗಿ ಕಾಪಾಡ್ಕೋಪ್ಪ. ಇದೇನ್ ಸ್ವಾಮಿ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಒಳಗಡೆ, ನಿಮ್ಮೊಂದು ಹುಡುಗೋಸ್ಕರನೇ ನಮ್ಮ ಯಜಮಾನ್ ಇರೋದು. ಯಾರೋ ಒಳಗಡೆ ಹೋಗಿದ್ದಾರೆ, ಮುಖ್ಯವಾದ ವಿಷಯ ಅಂತ ಕಾಣುತ್ತೆ. ಬಾಗಿಲು ಹಾಕೊಂಡು ಮಾತಾಡ್ತಿದ್ದಾರೆ. ಬಾಗಿಲು ಹಾಕೊಂಡಿದ್ದಾರೆ. ಓ ಅರ್ಥವಾಯ್ತು, ನಮ್ಮ ಯಜಮಾನ್ರಿಗೆ ಇದೇನು ಹೊಸ ವಿಷಯವಲ್ಲ ಬಿಡಿ, ಅದು ನಾಯಿ. ಏನಪ್ಪ ಅನ್ನ ಹಾಕೋ ಯಜಮಾನನಿಗೆ ನಾಯಿ ಅಂತೀಯಲ್ಲ, ಯಾಕೆ ಸರಿಯಾಗಿ ಸಂಬಳ ಕೊಡಲ್ವಾ? ನೋಡಿ ಸ್ವಾಮಿ, ಇವನಿಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ಈ ಸಣ್ಣ ಮನೇಲಿ ಇದ್ಕೊಂಡು ಎಲ್ಲಾ ಬಾಡಿಗೆ ಕೊಟ್ಟಿದ್ದೇನೆ. ಈ ಬಿಲ್ಡಿಂಗ್ ಇವಂದು ಇದು ಎಷ್ಟೋ ಇದೆ ಮಾಜಿಪ್ಪಣ, ನಾನಿ ಕೂಡ ಸಂಬಳದಲ್ಲೂ ಅರ್ಧ ಹಿಡಿತಾನೆ. ಕೆಲಸ ಬಿಟ್ಟು ಹೋಗದಪ್ಪ. ಕೆಲಸ ಬಿಡಕ್ಕಾಗಲ್ಲ ಸ್ವಾಮಿ. ಯಾಕೆ? ಅದೊಂದು ದೊಡ್ಡ ಕತೆ. ಈ ಯಜಮಾನ್ ಹತ್ರ ಮಾಡಿ ಸಾಲ ತೀರಿಸಕ್ಕಾಗದೆ ನಮ್ಮಪ್ಪ ಸತ್ತ, ಈಗ ಇವನತ್ರ ಕೆಲಸ ಮಾಡಿ ನಾನು ಸಾಲ ತೀರಿಸ್ತಾ ಇದ್ದೀನಿ. ಬನ್ನಿ ಬನ್ನಿ ಸ್ವಾಮಿ ಬನ್ನಿ. ಬಡ್ಡಿ ತಂದಿದ್ದೇನೆ? ಇಲ್ಲ ಸರ್. ಈ ವಾಚ್ ಇಟ್ಕೊಂಡು ಹಣ ಕೊಡಿ. ಏನಯ್ಯ ಇದು, ಜುಜ್ಬಿ ವಾಚ್ ತಗೊಂಬಂದಿದ್ಯಾ? ಎಷ್ಟೇ ಹಣ ಸಿಗುತ್ತೆ ಇದಕ್ಕೆ? ಹಾಗನ್ಬಿಡಿ ಸರ್, ಇದು ನನ್ನ ತಂದೆ ತುಂಬಾ ಪ್ರೀತಿಯಿಂದ ಕೊಟ್ಟಿದ್ರು, ಆದಷ್ಟು ಬೇಗ ಬಿಡಿಸ್ಕೊಂಡು ಹೋಗ್ತೇನೆ. ನೋಡು ನಿನ್ ವಾಚ್ಗೆ 110 ರೂಪಾಯಿ ಹಳೆ ಬಡ್ಡಿ ಬಾಕಿ, 24 ರೂಪಾಯಿ ಹಿಡ್ಕೊಂಡಿದ್ದೀನಿ. ಈಗೊಂದು ಅಡ್ವಾನ್ಸ್ ಬಡ್ಡಿ 10, ಒಟ್ಟು 34, 76 ರೂಪಾಯಿ ಇದೆ ತಗೋ. ಸರ್ ಮನುಷ್ಯನನ್ನ ಮನುಷ್ಯನನ್ನಾಗಿ ಮಾಡಲಾಗದ ವಿದ್ಯೆ ಎಂತ ವಿದ್ಯೆ? ಒಂದು ವ್ಯಕ್ತಿತ್ವವನ್ನ ರೂಪಿಸದ ವಿದ್ಯೆ ಎಂತ ವಿದ್ಯೆ? ಬರೀ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಡಿಗ್ರಿ ಪಡೆಯೋದು ವಿದ್ಯಾರ್ಥಿಗಳ ಗುರಿ ಆಗಿರಬಾರ್ದು. ದಯವಿಟ್ಟು ನಾ ಹೇಳದನ್ನ ಗಮನವಿಟ್ಟು ಕೇಳಿ. ಇವತ್ತು ನಮ್ಮ ದೇಶದಲ್ಲಿ ಇರೋದು 2 ಜಾತಿ. ಒಂದು ತುಳಿಯೋ ಜಾತಿ, ಅಂದ್ರೆ ಕಾನೂನು ಮೇಲೆ ಸವಾರಿ ಮಾಡ್ತಿರೋ ಜನ. ಇನ್ನೊಂದು ತುಳಿಸ್ಕೊಳ್ಳೋ ಜಾತಿ, ಅಂದ್ರೆ ಕಾನೂನಿಗೆ ಹೆದರಿ ನಡೆಯೋ ಜನ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 40 ವರ್ಷಗಳಾಯ್ತು.
ಬಡವರು ಬಡವರಾಗೇ ಇದ್ದಾರೆ, ಬಂಡವಾಳ ಶಾಹಿಗಳು ಬಡವರನ್ನ ಸುಲಿಗೆ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಕೊಪ್ಪಿದ್ದಾರೆ. ನಿಮ್ಮಂತ ಯುವ ಪೀಳಿಗೆಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಇಂಥ ಅನ್ಯಾಯಗಳ ವಿರುದ್ಧ ಬಂಡಾಯ ಹೇಳಬೇಕು, ಕ್ರಾಂತಿ ಮಾಡಬೇಕು. ಆಗಲೇ ಈ ದೇಶಕ್ಕೆ ಒಳ್ಳೆ ದಿನಗಳು ಬರೋದು. ಇನ್ನು ಕಾಲೇಜ್ ವಿಷಯ ತಗೊಂಡ್ರೆ ಬರೇ ಸರ್ಟಿಫಿಕೇಟ್ನ ಮಾರೋ ಮಾರ್ಕೆಟ್ ಆಗಿದೆ, ನಿರುದ್ಯೋಗಿಗಳನ್ನ ತಯಾರು ಮಾಡೋ ಕಾರ್ಖಾನೆಗಳಾಗಿವೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಲೆಕ್ಚರರೇ ಆಗಲಿ ಪ್ರಿನ್ಸಿಪಾಲ್ರೇ ಆಗಲಿ ನಿಮ್ಮನ್ನ ತಪ್ಪು ದಾರಿಗೆ ಹೇಳಿದ್ರೆ ಅವ್ರನ್ನ ಶಿಕ್ಷಿಸಿ ಸರಿಯಾದ ದಾರಿಗೆ ತರೋ ಜವಾಬ್ದಾರಿ ನಿಮ್ಮದು. ಯೋಚಿಸಿ, ನೀವೆಲ್ಲ ಈ ದೇಶದ ರಕ್ಷಕರಾಗ್ತಿರೋ ಇಲ್ಲ ಭಕ್ಷಕರಾಗ್ತಿರೋ? ಮಿಸ್ಟರ್ ಆನಂದ್, ನೀವೇನು ಈ ಕಾಲೇಜಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು ಇಲ್ಲ ಪೊಲಿಟಿಷಿಯನ್ ಆಗ್ಬೇಕು ಅಂತ ಬಂದ್ರು ಮರಿ ಪುಡಾರಿನೋ? ಲೆಕ್ಚರರ್ಸ್ಗೆ ಒಂದು ಡಿಸಿಪ್ಲಿನ್ ಇದೆ, ಸ್ಟೂಡೆಂಟ್ಸ್ಗೆ ಏನ್ ಪಾಠ ಮಾಡಬೇಕು ಅನ್ನೋದು ಸಿಲೆಬಸ್ ನಲ್ಲಿ ಇದೆ. ಅದನ್ನ ಬಿಟ್ಟು ನಿಮ್ಗಿಷ್ಟ ಬಂದಿದ್ದೀನಿ ಹೇಳೋದಕ್ಕಲ್ಲ ರೀ, ನಿಮಗೆ ಸಂಬಳ ಕೊಡ್ತಾ ಇರೋದು. ದಯವಿಟ್ಟು ಕ್ಷಮಿಸಿ ಸರ್, ನಾ ಸಂಬಳ ತಗೊಳ್ತಾ ಇರೋದು ಪುಸ್ತಕದಲ್ಲಿ ಇರೋದಷ್ಟೇ ಕಲಿಸೋದಕ್ಕಲ್ಲ, ಅದು ದ್ರೋಹ. ವಿದ್ಯಾರ್ಥಿಗಳಲ್ಲಿ ಸರಿಯಾದ ಅರಿವು ಮೂಡಿಸಬೇಕು, ಅದು ನನ್ನ ಕರ್ತವ್ಯ. ರೀ ನಿಲ್ಲಿಸ್ರಿ ನಿಮ್ ಭಾಷಣ, ಈ ಕಾಲೇಜ್ಗೆ ನಾನ್ ಪ್ರಿನ್ಸಿಪಲ್, ನಾನ್ ಹೇಳಿದ್ದನ್ನು ಕೇಳೋದಷ್ಟೇ ನಿಮ್ ಕರ್ತವ್ಯ. ನಿಮ್ ಮಾತು ಕೇಳಿ ನನಗೆ ಅಯ್ಯೋ ಅನ್ಸುತ್ತೆ ಸರ್, ನೀವ್ ಹೇಳ್ತಿರೋ ಬುದ್ಧಿವಾದ ಖಂಡಿತ ಒಬ್ಬ ಆದರ್ಶ ಪ್ರಿನ್ಸಿಪಾಲ್ ಅದಲ್ಲ. ರೀ ಬೇಕಿಲ್ರಿ ನಿಮ್ ತಲಹರಟೆ, ನಾನ್ ಆಗ್ಲೇ ನಿಮ್ಗೆ ಹಲವು ಸಾರಿ ವಾರನ್ ಮಾಡಿದೀನಿ, ನೀವು ನನ್ನ ಮಾತು ಮೀರಿ ಇದೇ ರೀತಿ ನಡ್ಕೊಂಡ್ರೆ ನಿಮ್ಮನ್ನ ಈ ಕಾಲೇಜಿಂದ ಹೊರಗೆ ಹಾಕ್ಬೇಕಾಗತ್ತೆ. ಸಾರಿ ಸರ್, ನನಗೆ ಮನಸ್ಸಾಕ್ಷಿ ವಿರುದ್ಧ ನಡ್ಕೊಳಕ್ ಇಷ್ಟ ಇಲ್ಲ. ನೀವು ನನ್ನ ಡಿಸ್ಮಿಸ್ ಮಾಡೋ ತೊಂದರೆ ತಗೋಬೇಡಿ, ನಾನೇ ನಿಮಗೆ ರೆಸಿಗ್ನೇಷನ್ ಲೆಟರ್ ಕಳಿಸ್ತೀನಿ, ಬರ್ತೀನಿ. ಆನಂದ್ ನಿಂತ್ಕೊಳ್ಳ ಅಲ್ವಾ, ಬೆಳಗ್ಗೆ ತಾನೆ ಅಷ್ಟು ವಾನ್ ಮಾಡಿದೀನಿ, ಈಗ ಮಾಡೋದು? ಕೆಲ್ಸಕ್ಕೆ ಸೇರಿ ನೀವು 3 ತಿಂಗಳಾಗಿಲ್ಲ, ಆಗ್ಲೇ ರಾಜೀನಾಮೆ ಕೊಡ್ತೀನಿ ಅಂತ. ನಿನ್ ತಲೆ ಸರಿ ಇಲ್ವಾ? ನನ್ ತಲೆ ಸರಿಯಾಗೇ ಇದೆ, ಆ ಪ್ರಿನ್ಸಿಪಾಲ್ ತಲೆ ಸರಿ ಇಲ್ಲ ಅಷ್ಟೇ. ಅದಕ್ಕೆ ನೀನ್ ಯಾಕೋ ಕೆಲ್ಸ ಕಳ್ಕೊಳ್ತೀಯಾ? ಆ ಪ್ರಿನ್ಸಿಪಾಲ್ ಮೇಲಿನ ಕೋಪಕ್ಕೆ ಯಾಕೋ ಕೋಪಿಸ್ಕೋಬಾರ್ದು? ನನಗೆ ಸರಿ ಅನ್ಸಿದ್ದನ್ನ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳಲೇಬೇಕು, ಅದನ್ನ ಯಾರು ತಡೆಯೋಕ್ಕಾಗಲ್ಲ. ಹಾಗಂತ ನಿನ್ ಇಷ್ಟ ಬಂದ ನಡ್ಕೊಂಡ್ರೆ ಊರಲ್ಲಿ ತಾಯಿ ತಂಗಿ ಉಪವಾಸ ಬೀಳ್ತಾರ ಅಷ್ಟೇ. ಏಯ್ ಏನೇನು ಹೇಳಿದ್ ನನ್ನ ತಲೆ ಕೆಡಿಸ್ಬೇಡ ಕಣ, ನಾನು ಆಗ್ಲೇ ತೀರ್ಮಾನ ಮಾಡಾಗಿದೆ. ಆನಂದ್ ಸ್ವಲ್ಪ ನಿಂತ್ಕೊಳ್ಳೋ, ನನ್ನ ಮಾತು ಸ್ವಲ್ಪ ಕೇಳೋ. ಆನಂದ್